ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ವೀಡಿಯೋದಲ್ಲಿ ಲೈಟ್ರೂಮ್ ಆ್ಯಪಲ್ಲಿ ಎಲ್ಲೋ ಟೋನ್ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಥರ ಎಡಿಟಿಂಗ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇನ್ನು ಟೂಲ್ಸ್ಗಳು ಫುಲ್ಲು ನೀವು ಎಕ್ಸ್ಪ್ಲೋರ್ ಮಾಡಿರಲ್ಲ, ಯಾಕಂದರೆ ಒಂದೊಂದು ಟೂಲ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಟೂಲ್ಸ್ಗಳು ಇರುತ್ತೆ, ಅದನ್ನು ನೀವೆಲ್ಲ ಎಕ್ಸ್ಪ್ಲೋರ್ ಮಾಡಿರಲ್ಲ. ಮಾಮೂಲಿ ಯಾವುದ್ಯಾವ್ದು ಯೂಸ್ ಮಾಡ್ತೀರಾ ಎಲ್ಲ ಅದನ್ನೇ ಯೂಸ್ ಮಾಡ್ತಾಯಿರ್ತೀರ. ಆದರೆ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಇನ್ನೂ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ನ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಫಸ್ಟು ನಾನು ನಿಮಗೆಲ್ಲ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಕಲರ್ ಕರೆಕ್ಷನ್ ಮುಖ್ಯ, ಅಬ್ಸರ್ವೇಷನ್ ಮುಖ್ಯ ಅಂತ ಫಸ್ಟ್ ಅಬ್ಸರ್ವ್ ಮಾಡಿ ಫೋಟೋದಲ್ಲಿ. ಇದರಲ್ಲಿ ಯಾವ್ಯಾವ್ದು ಕಲರ್ ಕರೆಕ್ಷನ್ ಮಾಡಬೇಕಾದ್ರೆ ನನಗೆ ಫಸ್ಟು ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂದರೆ, ಫಸ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನನಗೆ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ. ಓಕೆ, ಇವಾಗ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲೋ ಟೋನ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಪ್ರೊಫೈಲ್ಸ್ ಅಂತ ಇದೆ ಅಲ್ವಾ, ನಾನು ನಿಮಗೆ ತಿಳಿಸ್ಕೊಟ್ಟಿಲ್ಲ, ಇದ್ರ ಬಗ್ಗೆ ಯಾವತ್ತೂ ಜಾಸ್ತಿ ತಿಳಿಸ್ಕೊಟ್ಟಿಲ್ಲ. ಲೈಟ್ರೂಮ್ ಆ್ಯಪ್ ಯೂಸ್ ಮಾಡೋದು ಹೇಗೆ ಆ ವಿಡಿಯೋದಲ್ಲಿ ನಿಮಗೆ ಫುಲ್ ಲೈಟ್ರೂಮ್ ಅಪ್ಲಿಕೇಶನ್ ಎಕ್ಸ್ಪ್ಲೋರ್ ಮಾಡಿದಾಗ ಇದ್ರ ಬಗ್ಗೆ ಸುಮ್ಮನೆ ಲೈಟಾಗಿ ಹಂಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಬೇಸಿಕ್ಸ್ ಪ್ರೀಸೆಟ್ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ, ಆದರೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಒಳ್ಳೆ ಕಲರ್ ಗ್ರೇಡಿಂಗ್ ಮಾಡ್ಬೋದು ಫ್ರೆಂಡ್ಸ್. ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಓಕೆ, ಇವಾಗ ಎಲ್ಲೋ ಟೋನ್ ಮಾಡೋಕ್ಕೆ ಪ್ರೊಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ್ಯರೋ ಮಾರ್ಕ್ ಸಿಗುತ್ತೆ ಬೇಸಿಕ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ತುಂಬ ಆ್ಯರೋ ಮಾರ್ಕ್ಸ್ಗಳು ಸಿಗುತ್ತೆ. ಆರ್ಟಿಸ್ಟಿಕ್ ಅಂತ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಟಿಸ್ಟಿಕ್ ಮೇಲೆ ಇಲ್ಲಿ ಆರ್ಟಿಸ್ಟಿಕ್ 1, ಆರ್ಟಿಸ್ಟಿಕ್ 2, 3, 4 ಅಂತ ಇನ್ನೂ ತುಂಬ ಪ್ರೀಸೆಟ್ಸ್ಗಳು ಸಿಗುತ್ತೆ. ಆದರೆ ನೀವು ಆರ್ಟಿಸ್ಟಿಕ್ 4ನ ಸೆಲೆಕ್ಟ್ ಮಾಡ್ಕೊಂಡು, ಇದು 100 ಇಲ್ಲಿರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ 100 ಇದನ್ನು 120 ಮಾಡ್ಕೋಬೇಕು. ನೀವು ಅನ್ಕೋಬೋದು ಏನು ಫೇಸ್ ಕಲರ್ ಈ ಥರ ಆಗೋಗಿದೆ ಅಂತ, ಆದರೆ ಎಲ್ಲ ವಾಪಸ್ ಕರೆಕ್ಟಾಗಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟು ನೋಡಿ ಫ್ರೆಂಡ್ಸ್, ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇವಾಗ ಫೇಸ್ ಎಲ್ಲ ಒಂಥರ ಡಾರ್ಕ್ ಆರೆಂಜ್ ಕಲರ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕಂದ್ರೆ, ಕಲರ್ಸ್ ಇದೆ ಅಲ್ವಾ, ಕಲರ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಕಲರ್ ಮಿಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಸೆಕೆಂಡ್ ಆಪ್ಷನ್ಗೆ ಬನ್ನಿ. ಯಾಕಂದರೆ ಫೇಸ್ ಕಲರ್ ಆಲ್ಮೋಸ್ಟ್ ರೆಡ್ ಇಲ್ಲ ಆರೆಂಜಾಗೆ ಇರುತ್ತೆ, ಬೇರೆ ಕಲರ್ ಚೇಂಜ್ ಆಗೋಲ್ಲ. ಅದು ಚೇಂಜ್ ಆದರೆ ಸ್ವಲ್ಪ ಎಲ್ಲೋ ಬರುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಆರೆಂಜ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದ್ರದ್ದು ಸ್ಯಾಚುರೇಷನ್ ಕಮ್ಮಿ ಮಾಡಿ, ಆಟೋಮೆಟಿಕ್ಕಾಗಿ ನಿಮ್ಮ ಫೇಸ್ ವಾಪಸ್ ಬರುತ್ತೆ. ನಿಮ್ಮ ಫೇಸ್ ಕಲರ್ ಒರಿಜಿನಲ್ ಕಲರ್ ನಿಮಗೆ ವಾಪಸ್ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಹ್ಯೂನ ನೀವು ನೋಡ್ಕೋಬೇಕಾಗುತ್ತೆ. ಹ್ಯೂ ಅಂದರೆ ಇಲ್ಲೊಂದು ಲೈನ್ ಇದೆ ಅಲ್ವಾ, ಲೈನಲ್ಲಿ ಕಲರ್ಸ್ ಕಾಣ್ತಾ ಇರ್ಬೋದು, ಆ ಕಲರ್ಗಾಗಿ ಕನ್ವರ್ಟ್ ಆಗುತ್ತೆ. ನಾವು ಸ್ವಲ್ಪ ಗೋಲ್ಡನ್ ಟೋನ್ ಬೇಕಾಗಿರೋದಕ್ಕೆ ನಾವು ಈ ಕಡೆ ಇಟ್ಕೋತಾ ಇದ್ದೀವಿ. ಪ್ಲಸ್ 30 ಇಟ್ಕೊಳ್ಳೋಣ, ನೋಡೋಣ ಫಸ್ಟ್ ಎಷ್ಟು ಬೇಕಾಗುತ್ತೆ ಅಂತ. ಓಕೆ, ಒಂದು 45. ಓಕೆ, ಇವನ್ನ 50ವರೆಗೂ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. 50ವರೆಗೂ ಇಟ್ಕೊಂಡಾದ್ಮೇಲೆ ಲುಮಿನೆನ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ಲುಮಿನೆನ್ಸ್ನ ಯಾಕೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಫೇಸ್ನ ಬ್ರೈಟ್ ಮಾಡೋಕ್ಕೆ ಲುಮಿನೆನ್ಸ್ನ ಜಾಸ್ತಿ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇವಾಗ ಡನ್ ಮಾಡೋಣ. ಫೇಸ್ ಕಲರ್ನ ಕರೆಕ್ಟ್ ಮಾಡ್ಕೊಂಡಿದ್ದೀವಿ, ಸಿಂಪಲ್ ಆಗಿ. ಇವಾಗ ಫಸ್ಟ್ ಸ್ಟೆಪ್ ಪ್ರೊಫೈಲ್ಸ್ಗೆ ಹೋಗಿ ಕಲರ್ನ ಚೂಸ್ ಮಾಡ್ಕೊಂಡಿವಿ, ಅಂದರೆ ಪ್ರಿಸೆಟ್ಸ್ನ ಚೂಸ್ ಮಾಡ್ಕೊಂಡ್ವಿ. ಇವಾಗ ಸೆಕೆಂಡ್ ಒಂದು ಬಂದು ಕಲರಲ್ಲಿ ಫೇಸ್ ಕಲರ್ನ ಚೂಸ್ ಮಾಡ್ಕೊಂಡು ಫೇಸ್ ಕಲರ್ನ ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಲೈಟ್ಸ್ ಮೇಲೆ ಕ್ಲಿಕ್ ಮಾಡೋಣ, ಬೇಸಿಕ್ಸ್ ಕಲರ್ ಕರೆಕ್ಷನ್ಗಳನ್ನ ಮಾಡ್ಕೊಳ್ಳೋಣ. ನಮ್ಮ ಫೋಟೋದಲ್ಲಿ ಎಕ್ಸ್ಪ್ಲೋಜರ್ ಅಂದರೆ ಬೆಳಕು ಕರೆಕ್ಟಾಗಿದೆ. ಇವಾಗ ಕಾಂಟ್ರಾಸ್ಟ್ ಸ್ವಲ್ಪ ಫೋಟೋ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ನನಗೆ, ಅದಕ್ಕೋಸ್ಕರ ಕಾಂಟ್ರಾಸ್ಟ್ನ ಕಮ್ಮಿ ಮಾಡ್ಕೋತೀನಿ. ಒಂದು 15ವರೆಗೂ ಕಮ್ಮಿ ಮಾಡ್ಕೋತೀನಿ. ಹೈಲೈಟ್ಸ್ನ ಯಾಕೆ ಕಮ್ಮಿ ಮಾಡ್ಕೋಬೇಕಂದ್ರೆ, ವೈಟ್ ಇರುತ್ತಲ್ವ ಸ್ಕೈನ ಬ್ಲೂ ಮಾಡೋಕ್ಕೆ ಹೈಲೈಟ್ಸ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಹಿಂದೆಗಡೆ ವೈಟ್ ಇತ್ತು, ಇವಾಗ ಆಗಲೇ ಬ್ಲೂ ಆಗಿದೆ, ಅದಕ್ಕೋಸ್ಕರ ಅದು ಇನ್ನೂ ಬ್ಲೂ ಮಾಡಬೇಕಂದ್ರೆ ತೋರಿಸ್ಕೊಡ್ತೀನಿ ಮುಂದೆ ಹಂಗೆ. ಓಕೆ, ಇವಾಗ ಹೈಲೈಟ್ಸ್ನ ಕಮ್ಮಿ ಮಾಡಿದ ತಕ್ಷಣ ಇದು ಒಂದು ಬ್ಲೂ ಟೋನ್ ನಿಮಗೆ ಕಾಣ್ತಾ ಇರ್ಬೋದು, ಈ ಥರ ಬಂದಿದೆ. ಇವಾಗ ನಮ್ಮ ಪಿಕ್ಚರಲ್ಲಿ ಶ್ಯಾಡೋಸ್ ಇದೆಯಲ್ಲ, ಶ್ಯಾಡೋಸ್ ಅಂದರೆ ಡಾರ್ಕ್ ಪಾರ್ಟ್, ಅದನ್ನು ಕೂಡ ಸ್ವಲ್ಪ ರಿಮೂವ್ ಮಾಡೋಕ್ಕೆ ನಾನು ಶ್ಯಾಡೋಸ್ನ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ವೈಟ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ, ಯಾಕಂದರೆ ಒಂದು ಬ್ಲೂ ಟೋನ್ ಬೇಕಾಗಿದೆ ನಮಗೆ. ಶೆಲ್ಟಲ್ಲಾಗಲಿ ಸ್ಕೈಯಲ್ಲಾಗಲಿ ಒಂದು ಬ್ಲೂ ಟೋನ್ ಬೇಕು, ಅದಕ್ಕೋಸ್ಕರ ವೈಟ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಬ್ಲ್ಯಾಕ್ಸ್ನ ಕಮ್ಮಿ ಮಾಡ್ಕೋತೀನಿ, ಯಾಕಂದರೆ ಬ್ಲ್ಯಾಕ್ಸ್ ಇವಾಗ ನೋಡಿ, ಈ ಕಡೆ ಮಾಡಿದ್ರೆ ಬ್ಲ್ಯಾಕ್ಸ್ ಲೈಟ್ ಆಗುತ್ತೆ, ಈ ಕಡೆ ಮಾಡಿದ್ರೆ ಡಾರ್ಕ್ ಆಗುತ್ತೆ. ಇವಾಗ ಬ್ಲ್ಯಾಕ್ಸ್ನ ಇವಾಗ ಒಂದು ನಮ್ಮ ಫೋಟೋ ಒಂದು ಫಿಕ್ಕಿ ಲುಕ್ ಕಾಣಿಸ್ತಿದೆ, ಅಂದರೆ ಸ್ವಲ್ಪ ಫೇಡೆಡ್ ಲುಕ್ ಕಾಣಿಸ್ತಿದೆ, ಅದಕ್ಕೋಸ್ಕರ ಬ್ಲ್ಯಾಕ್ನ ಕಮ್ಮಿ ಮಾಡ್ಕೊಂಡಿದ್ದ ತಕ್ಷಣ ನಮ್ಮ ಫೋಟೋ ಕಲರ್ ಕರೆಕ್ಷನ್ ಪರ್ಫೆಕ್ಟಾಗಿ ಕಲರ್ ಕರೆಕ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್. ಒಂದು 20% ಇಟ್ಕೊಂಡಿದ್ದೀನಿ, ಇವಾಗ ಪರ್ಫೆಕ್ಟಾಗಿ ಎಲ್ಲ ಕಲರ್ ಬ್ಯಾಲೆನ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಕಲರ್ ಆಪ್ಷನ್ಗೆ ಹೋಗೋಣ. ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಮಿಕ್ಸ್ ಕಲರ್ನ ಚೂಸ್ ಮಾಡೋಣ. ಇವಾಗ ಪ್ರತಿಯೊಂದು ಕಲರ್ನೂ ನಾವು ಎಕ್ಸ್ಪ್ಲೋರ್ ಮಾಡಿ ಎಡಿಟ್ ಮಾಡೋಣ ಫ್ರೆಂಡ್ಸ್. ಇವಾಗ ಎಲ್ಲೋ ಟೋನ್ ಬರಬೇಕು, ಸಿಂಪಲಾಗಿ ನಾವು ಪ್ರೊಫೈಲ್ಸಲ್ಲಿ ಆರ್ಟಿಸ್ಟಿಕ್ 4ನ ಸೆಲೆಕ್ಟ್ ಮಾಡ್ಕೊಂಡಲ್ಲ, ಅದರಿಂದ ಎಲ್ಲೋ ಟೋನ್ ಆರಾಮಾಗಿ ತೊಗೋಬೋದು. dark color tone ಬರುತ್ತೆ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ರೆಡ್ ಏನು ಅಷ್ಟು ಕೆಲಸ ಇಲ್ಲ ಫ್ರೆಂಡ್ಸ್, ಯಾಕಂದರೆ ರೆಡ್ ಕಲರ್ ನಮ್ಮ ಫೋಟೋದಲ್ಲಿ ಅಷ್ಟೇನಿಲ್ಲ. ಇದು ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಮಾಡಿ, ಲಿಪ್ ಹತ್ರ ಇದೆ ಅನ್ಕೋತೀನಿ, ಲಿಪ್ಸ್ ಹತ್ರ ಇರುವಾಗ ಸ್ಯಾಚುರೇಷನ್ ಜಾಸ್ತಿ ಮಾಡಿ, ಇವನ್ನ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ. ಪಿಂಕ್ ಕಲರ್ ಟೋನ್ ಒಂದು ಬರುತ್ತೆ. ಓಕೆ, ಇದಾಯ್ತಲ್ವಾ. ನೆಕ್ಸ್ಟ್ ಎಲ್ಲೋ ಕಲರ್ನ ಚೂಸ್ ಮಾಡಿ ಸ್ಯಾಚುರೇಷನ್ ಫುಲ್ ಮಾಡಿ ಫ್ರೆಂಡ್ಸ್, ಸ್ಯಾಚುರೇಷನ್ 100%. ಓಕೆ ಆಯ್ತಲ್ವಾ. ನಿಮಗೆ ಲೈಟ್ ಬೇಕಂದರೆ ಲುಮಿನೆನ್ಸ್ನ ಜಾಸ್ತಿ ಮಾಡ್ಕೋದು, ಆದರೆ ಸ್ವಲ್ಪ ಡಾರ್ಕ್ ಲುಕ್ ಇರಲಿ, ಅದಕ್ಕೋಸ್ಕರ ಲುಮಿನೆನ್ಸ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್, 17ವರೆಗೂ. ಓಕೆ, ಇವಾಗ ಗ್ರೀನ್ ಕಲರ್ನ ಚೂಸ್ ಮಾಡ್ಕೊಂಡು ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ, ಹ್ಯೂನ ಫುಲ್ಲು ಕಮ್ಮಿ ಮಾಡಿಬಿಡಿ ಫ್ರೆಂಡ್ಸ್. ಆಟೋಮೆಟಿಕ್ಕಾಗಿ ನಿಮ್ಮ ಫುಲ್ಲು ಫೋಟೋ ಗ್ರೀನ್ ಇರೋದು ಮತ್ತು ಸ್ವಲ್ಪ ಲೈಟ್ ಆರೆಂಜ್ ಇರೋದು ಎಲ್ಲ ನಿಮಗೆ ಯೆಲ್ಲೋ ಕಲರಾಗಿ ಕನ್ವರ್ಟ್ ಆಗುತ್ತೆ. ಈ ಫೋಟೋ ಒಂದು ಸಕಲಾಗಿರೋ ಲುಕ್ ಬಂದಿದೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇನ್ನೂ ಸ್ಟೆಪ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತಾ ಇರಿ ಹಂಗೆ. ಓಕೆ, ನಿಮಗೆ ಮುಂಚೆನೇ ಹೇಳ್ಕೊಟ್ಟಿದ್ದೀನಿ ನಾನು, ಯಾವುದೋ ಒಂದು ಫೋಟೋ ತೊಗೊಂಡು ಕಲರ್ ಕರೆಕ್ಷನ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ ಅಂತ. ಓಕೆ, ಮಾಡ್ಕೊಳ್ಳಿ. ಮತ್ತು ಇವಾಗ ಏನು ಅಂದರೆ ಫೇಸಲ್ಲಿ ನಾನು ಸ್ಮೂತ್ ಮಾಡಿಲ್ಲ ಫ್ರೆಂಡ್ಸ್, ಸ್ಮೂತ್ ಮಾಡಿಲ್ಲ, ಮತ್ತು ಇನ್ನು ಫೇಸಲ್ಲಿ ಇನ್ನೂ ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕಾಗಿತ್ತು, ಅದೆಲ್ಲ ಕರೆಕ್ಟ್ ಮಾಡಿಲ್ಲ. ಯಾಕೆ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕಾಗಲ್ಲ, ಫೇಸ್ ಸ್ಮೂತ್ ಮಾಡೋದು ಹೇಗೆ, ಲಿಪ್ಪು, ಐ, ನೋಸ್ ಎಲ್ಲ ರೀಟಚ್ ಮಾಡೋದು ಹೇಗೆ, ಹೇರ್ ರೀಟಚ್ ಮಾಡೋದು ಹೇಗೆ ಅಂತ ಇದೆಲ್ಲ ತಿಳಿಸ್ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಸಪ್ರೇಟ್ ಒಂದು ಫೇಸ್ ರೀಟಚಿಂಗ್ ಸೀರೀಸ್ ಮಾಡಿದ್ದೀನಿ, ಅದನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ಬೇಗ ನೋಡಬೇಕಾಗುತ್ತೆ ಫ್ರೆಂಡ್ಸ್. ಫೇಸ್ ರೀಟಚಿಂಗ್ ಸೀರೀಸ್ ನೋಡಿಲ್ಲ ಅಂದರೆ ನೋಡಿ. ಓಕೆ, ಅದೆಲ್ಲ ಮಾಡ್ಕೊಂಡ್ಮೇಲೆ ನೀವು ಫೋಟೋನ ಲೈಟ್ ರೂಮಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಈ ಥರ ಒಂದು ಎಡಿಟಿಂಗ್ ಮಾಡ್ಕೋಬೇಕು. ಫಸ್ಟು ಫೇಸ್ ಸ್ಮೂತ್ ಮಾಡ್ಕೊಂಡು ಕಣ್ಣಲ್ಲಿ ಶೈನ್ ಆ್ಯಡ್ ಮಾಡಿ ಐಬ್ರೋಸ್ ಎಲ್ಲ ಸೆಟ್ ಮಾಡ್ಕೊಂಡು ಕರೆಕ್ಟಾಗಿ ಆಮೇಲೆ ಮಾಡಬೇಕಾಗುತ್ತೆ. ಆವಾಗ ಒಂದು ರಿಯಾಲಿಟಿ ಲುಕ್, ಒಂದು ಪ್ರೊಫೆಷ್ನಲ್ ಎಡಿಟಿಂಗೇ ಆಗುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಇಷ್ಟು ಕಲರ್ಸ್ ಆಯಿತು. ನೆಕ್ಸ್ಟ್ ಆ್ಯಕ್ವಾ ಕಲರ್ಗೆ ಬಂದರೆ ಫುಲ್ ಸ್ಯಾಚುರೇಷನ್ ಮಾಡಿ ಮೈನಸ್ ಮಾಡೋಣ, ಯಾಕಂದರೆ ಆ್ಯಕ್ವಾ ಕಲರ್ಸ್ ಯೂಸ್ ಇಲ್ಲ ನಮ್ಮ ಫೋಟೋ. ಇದೆಲ್ಲ ಆ್ಯಕ್ವಾ ಕಲರ್ಸ್ ಥರನೇ ಕಾಣಿಸ್ತಿದೆ, ಆದರೆ ಆ್ಯಕ್ವಾ ಕಲರ್ಸ್ ಥರ ನೀವು ಒಂದ್ಸಲಿ ಹಿಂಗೆ ಸ್ಯಾಚುರೇಷನ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಇದೆ ಆ ಕಲರ್ ಅಂತ. ಇವಾಗ ನೋಡಿ, ಬ್ಲೂ ಕಲರ್ ಆ ಥರ ಮಾಡಿದ್ರೆ ಬರುತ್ತೆ, ಇಲ್ಲೆಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ ಬಂದೇ ಬರುತ್ತೆ. ಆದರೆ ನಾವು ಇವಾಗ ಬ್ಲೂ ಟೋನ್ಗೆ ಒಂದು ಆ್ಯಕ್ವಾ ಟೋನ್ ತರಬೇಕಾಗುತ್ತೆ, ಅದಕ್ಕೋಸ್ಕರ ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಣ, ಹ್ಯೂನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹ್ಯೂನ ಕಮ್ಮಿ ಮಾಡ್ಕೊಂಡಿದ್ದ ತಕ್ಷಣ ಒಂದು ಟೀಲ್ ಕಲರ್, ಎಷ್ಟು ಸಕಲಾಗಿರೋ ಒಂದು ಕಲರ್ ನಿಮಗೆ ಸಿಕ್ಕಿದೆ. ಅದನ್ನು ಲುಮಿನೆನ್ಸ್ನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನಮಗೆ ಡಾರ್ಕ್ ಬೇಕಾ ಲೈಟ್ ಬೇಕಂತ, ಸ್ವಲ್ಪ ಲೈಟ್ ಇರಲಿ, ಯಾಕಂದರೆ ಬಾಡಿ ಫುಲ್ಲು ಒಂಥರ ಶೈನಿಂಗ್ ಆಗಿದೆ, ಅದಕ್ಕೋಸ್ಕರ ಲೈಟಾಗಿ ಇರಲಿ. ಓಕೆ, ಇವಾಗ ಮೆಜೆಂಟಾ ಟೋನ್ಗೆ ಬಂದರೆ ನಮ್ಮ ಫೋಟೋದಲ್ಲಿ ಮೆಜೆಂಟಾ ಟೋನ್ ಇಲ್ಲ, ಅದಕ್ಕೋಸ್ಕರ ಸ್ಯಾಚುರೇಷನ್ ಕಲರ್ ಫುಲ್ ಡೌನ್ ಮಾಡ್ಕೊಳ್ಳೋಣ, ಫುಲ್ ಕಮ್ಮಿ ಮಾಡ್ಕೊಳ್ಳೋಣ. ಓಕೆ, ಸ್ಯಾಚುರೇಷನ್ ಮೆಜೆಂಟಾ ಕಲರ್ಗೆ ಫುಲ್ ಸ್ಯಾಚುರೇಷನ್ ತೆಗೆದಿದ್ದೀವಿ. ಪಿಂಕ್ ಕಲರ್ ಎಲ್ಲ ಇದ್ದರೆ ನೋಡ್ಬಿಟ್ಟು ಸ್ಯಾಚುರೇಷನ್ ತಗೊಳ್ಳೋಣ. ಪಿಂಕ್ ಕಲರ್ ನಮ್ಮ ಶೆಲ್ಟಲ್ಲಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್, ಇಲ್ಲಿ ಶೆಲ್ಟಲ್ಲಿ ಪಿಂಕ್ ಟೋನ್ ಒಂದು ಬಂದಿದೆ. ನಾನು ಲಿಪ್ಸಲ್ಲಿ ಇದ್ರೆ ಇರ್ಬೋದು, ಒಂದ್ಸಲಿ ಸ್ಯಾಚುರೇಷನ್ ಇಲ್ಲ, ಶೆಲ್ಟಲ್ಲಿ ಮಾತ್ರ ಇದೆ. ಓಕೆ, ಫುಲ್ ಪಿಂಕ್ ಕಲರು ಸ್ಯಾಚುರೇಷನ್ ಮೈನಸ್ ಮಾಡ್ಕೊಂಡಿದ್ದೀನಿ, ಡನ್ ಮಾಡೋಣ. ಇವಾಗ ಟೆಂಪ್ರೇಚರ್ನ ಸ್ವಲ್ಪ ಮೈನಸ್ ಮಾಡ್ಕೋಬೇಕಾಗುತ್ತೆ, +4 ಮಾಡ್ಕೊಂಡಿದ್ದೀನಿ. ಟಿಂಟ್ನ ಕಮ್ಮಿ ಮಾಡ್ಕೊಂಡೋಣ, ಟಿಂಟ್ನ ಕಮ್ಮಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಯಾಕಂದರೆ ಒಂದು ಡಾರ್ಕ್ ಫುಲ್ ಎಲ್ಲೋ ಕಲರ್ ನಮಗೆ ಸಿಗುತ್ತಲ್ಲ, ಟಿಂಟ್ನ ಕಮ್ಮಿ ಮಾಡ್ಕೊಂಡಿದ್ದ ತಕ್ಷಣ ಆ ಕಲರ್ ನಮಗೆ ವಾಪಸ್ ಬರುತ್ತೆ. ಓಕೆ, ಇವಾಗ ವೈಬ್ರೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋಣ. ವೈಬ್ರೆನ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದ ತಕ್ಷಣ ನಮ್ಮ ಫೋಟೋ ಇನ್ನೂ ಭಾರಿಯಾಗಿ ಒಂದು ಲುಕ್ ಕಾಣಿಸುತ್ತೆ. ನಾನು ವೈಬ್ರೆನ್ಸ್ ಒಂದು 50 ಮಾಡ್ಕೋತೀನಿ, ಆದರೆ ನೀವು ಅನ್ಕೋದು ಫೇಸ್ ಕಲರ್ ಹಾಳಾಗೋಯಿತು ಅಂತ, ಆದರೆ ಅದನ್ನು ಕೂಡ ಕರೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸ್ಯಾಚುರೇಷನ್ನ ಕಮ್ಮಿ ಮಾಡಿ, ಆಟೋಮೆಟಿಕ್ಕಾಗಿ ನಮ್ಮ ಫೇಸ್ ಕಲರ್ ನಮಗೆ ಸಿಗುತ್ತೆ, 20% ಕಮ್ಮಿ ಮಾಡಿದ ತಕ್ಷಣ. ಓಕೆ, ಆದರೂ ಇನ್ನೂ ಸ್ವಲ್ಪ ಫೇಸಲ್ಲಿ ಕತ್ತತ್ರ ಎಲ್ಲ ಎಲ್ಲೋ ಟೋನ್ ನಿಮಗೆ ಕಾಣಿಸ್ತಾ ಇದೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಈಗ ಡೀಟೇಲ್ಸ್ಗೆ ಹೋಗೋಣ. ಡೀಟೇಲ್ಸ್ಗೆ ಹೋಗಿದ ತಕ್ಷಣ ಕಲರ್ ನಾಯ್ಸ್ ರಿಡಕ್ಷನ್ ಅಂತ ಇದೆಯಲ್ಲ, ಇದನ್ನು ಜಾಸ್ತಿ ಮಾಡೋಣ ಫ್ರೆಂಡ್ಸ್. ಓಕೆ ನೋಡಿ, ಇವಾಗ ಕಲರ್ ನಾಯ್ಸ್ ರಿಡಕ್ಷನ್ ಅಂತ ಜಾಸ್ತಿ ಮಾಡಿದ ತಕ್ಷಣ ಫೇಸಲ್ಲಿ ಇದ್ದಿದ್ದ ಆ ಎಲ್ಲೋ ಟೋನ್ ಅದು ಎಲ್ಲ ಮರ್ಜಾಗೋಗಿದೆ ನಮ್ಮ ಫೇಸ್ ಕಲರಲ್ಲಿ. ಓಕೆ, ಆದರೂ ಇನ್ನೂ ಹೋಗಿಲ್ಲ ಅಂದರೆ ವಾಪಸ್ ನಾಯ್ಸ್ ರಿಡಕ್ಷನ್ ಅಂತ ಇದೆಯಲ್ವ, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಮತ್ತು ಶಾರ್ಪ್ನಿಂಗ್ನ ಕೂಡ ಜಾಸ್ತಿ ಮಾಡ್ಕೊಳ್ಳೋಣ, ಒಂದು 90% ಇಟ್ಕೊಳ್ಳೋಣ. ಮಾಸ್ಕಿಂಗ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಯಾಕಂದರೆ ಒಂದು ಸ್ಟ್ರಕ್ಚರ್ ಆಗುತ್ತೆ, ಮಾಸ್ಕಿಂದ 75% ಆಗಿದೆ. ಓಕೆ, ಇವಾಗ ಎಫೆಕ್ಟ್ಸ್ಗೆ ಹೋಗಿ ಟೆಕ್ಸ್ಚರ್ನ ಜಾಸ್ತಿ ಮಾಡ್ಕೊಳ್ಳೋಣ, ಒಂದು 20ವರೆಗೂ ಬೇಡ, 15 ಇಟ್ಕೊಂಡು ಸಾಕಾಗುತ್ತೆ. ಕ್ಲಾರಿಟಿನ 10 ಇಟ್ಕೊಳ್ಳೋಣ ಸಾಕು. ದಿ ಏಜ್ ಅಂದರೆ ಡಾರ್ಕ್ ಲೈಟ್ ಹೇಳ್ಕೊಟ್ಟಿದ್ದೀನಿ ತುಂಬ ಸಲ. ಓಕೆ, ಇವಾಗ अभी क्या करना है तो सेव करना है डार्क सेव टू मतलब हमें आता है सेव विंटेज ना कमी ಮಾಡना ಫುಲ್ ಫೋಟೋದಲ್ಲಿ ಬಾರ್ಡರ್ ಬ್ಲಾಕ್ ಟೋನ್ ಬೇಕಾಗುತ್ತೆ ಇದಕ್ಕೋಸ್ಕರ ವಿಂಟೇಜ್ ನ ಸ್ವಲ್ಪ ಕಮ್ಮಿ ಮಾಡ್ತೀನಿ ಗ್ರೈನ್ ಅಮೌಂಟ್ ನ 10 ಟು 15 ಇಟ್ಕೊಂಡಿದ್ದೀನಿ ಸೈಜ್ ನ ಕೂಡ ಅಷ್ಟೇ ಇಟ್ಕೊತೀನಿ ಫ್ರೆಂಡ್ಸ್ ಓಕೆ ಇವಾಗ ಕಲರ್ಸ್ ಬಂದಿ ಟಿಂಟ್ ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಕಮ್ಮಿ ಅಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು फेस टोन ಹೇಗಬೇಕು ಆ ತರ ಇಟ್ಕೊಳ್ಳೋದು ಟಿಂಟ್ ನ ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ yellow ಕಲರ್ ಇದ್ದಿದ್ದೆಲ್ಲ ಬೇರೆ ಕಲರ್ ಆಗೋದು ಅದಕ್ಕೋಸ್ಕರ ಸ್ವಲ್ಪ ನೋಡಿ ಇಟ್ಕೊಳ್ಳಿ ಫೇಸ್ ಅಲ್ಲಿ ಅಷ್ಟು ಕೂಡ ಬೇಡ ಅಂದ್ರೆ ಸ್ವಲ್ಪ ವೈಬ್ರೆನ್ಸ್ ನ ಕೂಡ ಕಮ್ಮಿ ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿ yellow ಕಲರ್ ಸ್ಯಾಚುರೇಷನ್ ಇರುತ್ತಲ್ವಾ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ और रेड कलर नहीं चाहिए था तो एडजस्ट में जाऊंगा और मैं यहां पे करके देखूंगा थोड़ा ಚೆಕ್ ಮಾಡ್ಕೋಬೇಕಾಗುತ್ತೆ और मेरे पास मैंने क्योंकि पहले करके रखे हैं ಆದ್ರೂ ಹೋಗ್ತಾ ಇಲ್ಲ ಅಲ್ವಾ yellow tone ಅದಕ್ಕೋಸ್ಕರ ಇವಾಗ ಅದನ್ನ ಹೋಗಿಸಬೇಕಂದ್ರೆ ಏನು ಮಾಡಬೇಕು ಡನ್ ಮಾಡಿ ಇಲ್ಲಿ ಏನೂ ಇಲ್ಲ ಸಿಂಪಲ್ ಓಕೆ ಇಲ್ಲಿ ಗ್ರೇಡಿಂಗ್ ಅಂತ ಇದೆ ಅಲ್ವಾ ಅದಕ್ಕೊಂದು ಆಪ್ಷನ್ ಬನ್ನಿ ಇಲ್ಲಿ ನಿಮಗೆ shadows mid tones highlights ಸಿಗುತ್ತೆ highlights ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು highlights ಕೊಂದು ಕಲರ್ ಚೂಸ್ ಮಾಡ್ಕೊಳ್ಳಿ ಯಾವಾಗಲೂ ಬೆಸ್ಟ್ ಕಲರ್ ನಾನು aqua ಕಲರ್ ನ ಚೂಸ್ ಮಾಡ್ಕೊತೀನಿ ಇಲ್ಲಿ ನೀವು ಅದೇ ಕಲರ್ ಚೂಸ್ ಮಾಡ್ಕೋಬಹುದು ಮತ್ತೆ mid tones ಗೆ ಒಂದು ಕಲರ್ ಸೆಟ್ ಮಾಡ್ಕೊಳ್ಳಿ mid tones ಗೆ ನಾನು ಸ್ವಲ್ಪ ಲೈಟ್ ಆಗಿ ತಿರುಗಿ aqua ಕಲರ್ ನ ಇಟ್ಕೊತೀನಿ ಯಾಕಂದ್ರೆ ಫೋಟೋ ಇನ್ನೂ ಜಾಸ್ತಿ ಪ್ರೊಫೆಷನಲ್ ಎಡಿಟಿಂಗ್ ಆಗುತ್ತೆ ಅದಕ್ಕೆ ಓಕೆ ಇವಾಗ ಡನ್ ಅಂತ ಕ್ಲಿಕ್ ಮಾಡೋಣ ಸ್ವಲ್ಪ ಕಲರ್ ಕಮ್ಮಿ ಆಗಿದೆ ಇವಾಗ ಅಷ್ಟೇನು ಗೊತ್ತಾಗಲ್ಲ ಆದ್ರೂ ಇನ್ನ ನಿಮಗೆ ಪರ್ಫೆಕ್ಟ್ ಆಗಿ ಮಾಡಬೇಕಂದ್ರೆ ಸೆಲೆಕ್ಷನ್ ಟೂಲ್ ಹೋಗಿ ಸೆಲೆಕ್ಟಿವ್ ಟೂಲ್ಸ್ ಗೆ ಫಸ್ಟ್ ಅಲ್ಲಿ ಇರುತ್ತೆ ಇದು ಪ್ರೀಮಿಯಂ ಅಪ್ಲಿಕೇಶನ್ ಅನ್ಸುತ್ತೆ ಪ್ರೀಮಿಯಂ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ Chrome ಬ್ರೌಸರ್ ಹೋಗಿ Lightroom ಫುಲ್ ಆಗುತ್ತೆ ಅನ್ಲಾಕ್ ವರ್ಷನ್ ಅಂತ ಹೇಳಿದ್ರೆ ನಿಮಗೆ ಪ್ರೀಮಿಯಂ ಅಪ್ಲಿಕೇಶನ್ ಸಿಗುತ್ತೆ ಅಲ್ಲಿ ಹೋಗಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಇವಾಗ ಫಸ್ಟ್ ಸೆಲೆಕ್ಟಿವ್ ಟೂಲ್ ನ ಓಪನ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಸೆಲೆಕ್ಟಿವ್ ಅಂತ ಇರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಪ್ಲಸ್ ಅಂತ ಬಂದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬ್ರಷ್ ಸಿಗುತ್ತೆ ಫಸ್ಟ್ ಅಂತ ಬ್ರಷ್ ಮೇಲೆ ಸುಮ್ಮನೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಎಲ್ಲಿ ಬ್ರಷ್ ಮಾಡ್ತೀರಾ ಅಲ್ಲಿ ಬ್ರಷ್ ಆಗುತ್ತೆ ನಾನು ಸ್ವಲ್ಪ ಇಲ್ಲಿ ಬ್ರಷ್ ಮಾಡ್ತೀನಿ ಇಲ್ಲಿ ಎಲ್ಲಿ ಕಲರ್ ಆಗಿದೆ ಅಲ್ಲಿ ಸ್ವಲ್ಪ ಅಲ್ಲಿ ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಳ್ಳೋಣ ಲೈಟ್ಸ್ ಕೋಣ सो ए रही पिक जो मैं बता रहा था आपको ये मैंने करके रखा हुआ है इसमें कलर्स में क्लिक ಮಾಡ್ಕೊಂಡು ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಳ್ಳಿ आई होप आपको यहां तक समझ आ गया हो बहुत आसान चीज था क्या अगर मैं आपको बताऊं सैचुरेशन नो डिफरेंस बिफोर ಈ ತರ ಇತ್ತು ಆಫ್ಟರ್ ಈ ತರ ಆಗಿದೆ ಈ ತರ ಹೇಗೆ ಮಾಡೋದು ಅಂತ ಫುಲ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಬೇಗ ಲೈಕ್ ಮಾಡಿ ಅಂದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದು ಬೇಕು ಕಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿ ಸೇವ್ ಮಾಡಬೇಕು ಅಂದ್ರೆ t.ml ಕ್ಲಿಕ್ ಮಾಡಬೇಕು ಎಕ್ಸ್‌ಪೋರ್ಟ್ ಅಂತ ಕೊಟ್ಟರೆ ಎಕ್ಸ್‌ಪೋರ್ಟ್ ಆಗುತ್ತೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್‌ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ इसको डेडिकेटेड वीडियो है उसको आप देख सकते हो और हम चलते हैं अपने एडिटिंग की तरफ सो ये मैंने बैकग्राउंड खोल लिया बैकग्राउंड में क्या है कि एक मतलब एक क्लाउड था मैंने रिस्प्लैश या unsplash.com से इसको डाउनलोड किया था बट मुझे क्या था कि मुझे वॉयलेट कलर का चाहिए था तो मैंने कुछ नहीं किया था कलर इसका ह्यू को छेड़छाड़ कर दिया था थोड़ा सैचुरेशन बढ़ाकर